ಪ್ರಿಯರ ಅಮೋಘ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರು ನಗರದ ಶಿರಾ ರಸ್ತೆಯ ಶ್ರೀದೇವಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಆಸ್ಪತ್ರೆಯ ವತಿಯಿಂದ, ತುಮಕೂರು ನೇತ್ರ ವಿಜ್ಞಾನ ಸೊಸೈಟಿಯ ಅಸೋಸಿಯೇಷನ್ ವತಿಯಿಂದ, ಕರ್ನಾಟಕ ನೇತ್ರ ವಿಜ್ಞಾನ ಸಂಘದ ಆಶ್ರಯದಲ್ಲಿ ನೇತ್ರಕಲ್ಪ 2024 ಕತ್ತಲಿನಿಂದ ಬೆಳಕಿನಡೆಗೆ ಬಗ್ಗೆ ಸಿಎಂಇ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಶ್ರೀದೇವಿ ವೈದ್ಯಕೀಯ ಆಸ್ಪತ್ರೆಯ ಆಡಿಟೋರಿಯಂ ಸಭಾಂಗಣದಲ್ಲಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಭರತನಾಟ್ಯ ಹಾಗೂ ಜ್ಯೋತಿ ಬೆಳಗುವ ಮುಖಾಂತರ ಕಾರ್ಯಾಗಾರಕ್ಕೆ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಶ್ರೀದೇವಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ಎಂಆರ್ ಹುಲಿನಾಯ್ಕರವರು ಟಿಒಎಸ್ ವೆಬ್ಸೈಟ್ನ ಉದ್ಘಾಟನೆ ಮಾಡಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು. ನಮ್ಮ ಸಂಸ್ಥೆಯ ಆವರಣದಲ್ಲಿ ಇಂತಹ ಒಂದು ಕಾರ್ಯಕ್ರಮವಾಗುತ್ತಿರುವುದು ಸಂತೋಷದ ವಿಷಯ ಹಾಗೂ ಉತ್ತಮ ಗುಣಮಟ್ಟ ಹಾಗೂ ವಿನೂತನ ಯಂತ್ರೋಪಕರಣಗಳ ಸಹಾಯದಿಂದ ಶಸ್ತ್ರಚಿಕಿತ್ಸೆ ಸರಳ ಹಾಗೂ ಸುಲಲಿತವಾಗಲಿದೆ. ನೇತ್ರ ಶಸ್ತ್ರಚಿಕಿತ್ಸೆ ಮತ್ತು ಚಿಕಿತ್ಸಾ ವಿಧಾನದ ಬಗ್ಗೆ ವೈದ್ಯಕೀಯ ಕಾರ್ಯಾಗಾರ ಅತ್ಯಗತ್ಯ. ಸಾರ್ವಜನಿಕ ಆರೋಗ್ಯ ಮತ್ತು ಆರೋಗ್ಯ ಶಿಕ್ಷಣದ ಬಗ್ಗೆ ಕಾರ್ಯಾಗಾರ ನಡೆಸುತ್ತಿರುವುದು ತುಂಬಾ ಸಂತೋಷ ಅಂದರು. ಐ ಫೀಲ್ ವೆರಿ ಪ್ರೌಡ್ ಅಂಡ್ ಹಂಬಲ್ಡ್. ಟುಡೇ ಮೆನಿ ಥಿಂಗ್ಸ್ ಆಸ್ ಸೈನ್ಸ್ ಹ್ಯಾಸ್ ಡೆವಲಪ್ಡ್ ಮೆನಿ ಥಿಂಗ್ಸ್ ಹ್ಯಾವ್ ಬೀನ್ ಚೇಂಜ್ಡ್ ಈವನ್ ಇನ್ ಆಫ್ಥಾಲ್ಮಾಲಜಿ. ನ್ಯೂ ಥಿಂಗ್ಸ್ ಆರ್ ಕಮಿಂಗ್ ಬಿಕಾಸ್ ಆಫ್ ಯುವರ್ ಇಂಟರಾಕ್ಷನ್ ವಿತ್ ದಿ industry, industrial, many newer equipment, newer implants have come that definitely helped the people also. Now we are seeing artificial intelligence, retina printing and 3D knowledge that definitely going to help to the common people also. Let's understand the newer things also so that we can help the common people. Tumkur Ophthalmology Society is like Sanjay, Dr. Dinesh and many of the people are very active. They are doing wonderful. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬೆಂಗಳೂರಿನ ಕರ್ನಾಟಕ ನೇತ್ರ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಕೃಷ್ಣ ಪ್ರಸಾದ್ ಕುಡ್ಲು ಮಾತನಾಡಿ, ಕೆಒಎಸ್ ಸಂಸ್ಥೆಯ ರಾಷ್ಟ್ರದಲ್ಲೇ ಎರಡನೆಯ ದೊಡ್ಡ ಸಂಸ್ಥೆಯಾಗಿ ಬೆಳೆದಿತ್ತು ಹಾಗೂ ಅತಿ ಹೆಚ್ಚು ಪ್ರಶಸ್ತಿಗಳನ್ನು ಹೊಂದಿತ್ತು ಮತ್ತು ಅತಿ ಹೆಚ್ಚು ಸದಸ್ಯರನ್ನು ಹೊಂದಿರುವ ಸಂಸ್ಥೆ ಆಗಿದೆ. ಈ ಸಂಸ್ಥೆಯಲ್ಲಿ 3,300 ಸದಸ್ಯರನ್ನು ಒಳಗೊಂಡಿದೆ. ಅದೇ ರೀತಿ ತುಮಕೂರಿನ ಟಿಒಎಸ್ ಸಂಸ್ಥೆಯು ಅತಿ ಉತ್ಸಾಹಕತೆಯಿಂದ ಪಾಲ್ಗೊಂಡು ಈ ಕಾರ್ಯಾಗಾರವನ್ನು ಯಶಸ್ವಿಗೊಳಿಸಿದ್ದಾರೆ. ನಮ್ಮ ಸಂಸ್ಥೆಯು ರಾಜ್ಯದ 8 ಜಿಲ್ಲೆಗಳು 5 ರಾಜ್ಯಗಳಲ್ಲಿ ಯಶಸ್ವಿಯಾಗಿ ನೇತ್ರ ಶಿಬಿರವನ್ನು ಯಶಸ್ವಿಗೊಳಿಸಿದ್ದೇವೆ ಅಂತ ತಿಳಿಸಿದರು. Last 3 to 4 months, this is the best society I can say. The amount of unity and integrity, probably I think that's what Suresh was telling, that we are going to do the Karnataka Ophthalmic Conference within a couple of years, which is a great move. Probably Tumkur is going to have the Karnataka Society for coming days. As our senior surgeon Huliyar sir already told about, he was telling about we feel much jealous about ophthalmology, sir was telling. But in fact, I do agree, but the different two categories are there. If you want to become more and more busy in ophthalmology, you can become busy. But as far as now, more than 60% of now ophthalmologists are women ophthalmologists. So they can really give more time towards their family, and also they can become the best service towards the people. We Karnataka Ophthalmic Society is the second largest society in India. It has got 3,300 members. Probably, we always, as far as the All India Ophthalmological Society is concerned, most of the awards or most of the achievements are done by Karnataka Ophthalmic Society. That is a greatness because we all been trained under such a professor like TKR, Ravi Prakash sir, Jyoti madam. ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಮಿಂಟೋ ಪ್ರಾದೇಶಿಕ ನೇತ್ರ ವಿಜ್ಞಾನ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ಜಿ ನಾಗರಾಜು, ಶ್ರೀದೇವಿ ವೈದ್ಯಕೀಯ ಮಹಾವಿದ್ಯಾಲಯದ ವೈದ್ಯಕೀಯ ನಿರ್ದೇಶಕರಾದ ಡಾಕ್ಟರ್ ರಮಣಿ ಮಹುಳಿನಾಯ್ಕರ್, ಸಂಘಟನಾ ಅಧ್ಯಕ್ಷರಾದ ಡಾಕ್ಟರ್ ಸಂಜಯ್ ಎಂ, ಸಂಘಟನಾ ಕಾರ್ಯದರ್ಶಿಯಾಗಿ ಡಾಕ್ಟರ್ ದಿನೇಶ್ ಕುಮಾರ್, ಸಂಘಟನಾ ಸಮಿತಿಯಲ್ಲಿ ಡಾಕ್ಟರ್ ಲಾವಣ್ಯ ರಮಣ್ ಹುಲಿನಾಯ್ಕರ್ ಮತ್ತು ಡಾಕ್ಟರ್ ರವೀಂದ್ರ, ಡಾಕ್ಟರ್ ಮಹದೇವಪ್ಪ ಹಾಗೂ ತುಮಕೂರು ನೇತ್ರ ವಿಜ್ಞಾನ ಸಂಘದ ಸದಸ್ಯರುಗಳು ಭಾಗವಹಿಸಿದರು. ಅಂಜನ್ ಕುಮಾರ್, ಅಮೋಘ್ ಟಿವಿ, ತುಮಕೂರು. ತುಮಕೂರು ಜಿಲ್ಲೆ ತಿಪಟೂರು ರೈಲ್ವೆ ಸ್ಟೇಷನ್ ಉನ್ನತೀಕರಣ ಹಾಗೂ ಅಂಡರ್ಪಾಸ್ ಕಾಮಗಾರಿ ಲೋಕಾರ್ಪಣೆ ಸೇರಿದಂತೆ ದೇಶದಾದ್ಯಂತ ಹಲವಾರು ರೈಲ್ವೆ ಕಾಮಗಾರಿಗಳಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚಾಲನೆ ನೀಡುತ್ತಿರುವ ಹಿನ್ನೆಲೆ ತಿಪಟೂರು ರೈಲ್ವೆ ನಿಲ್ದಾಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮವನ್ನು ಶಾಸಕ ಕೆ ಷಡಕ್ಷರಿ ಉದ್ಘಾಟಿಸಿದರು.
ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ತಿಪಟೂರು ಅತಿ ವೇಗವಾಗಿ ಬೆಳೆಯುತ್ತಿರುವ ನಗರವಾಗಿದ್ದು ತಿಪಟೂರು ರೈಲ್ವೆ ನಿಲ್ದಾಣ ಉನ್ನತೀಕರಣಗೊಳ್ಳುತ್ತಿರುವುದು ಸಂತೋಷ ಉಂಟು ಮಾಡಿದೆ. ಸಾಮಾನ್ಯ ಜನರಿಗೆ ಅನುಕೂಲವಾಗುವಂತೆ ಬಸ್ ನಿಲ್ದಾಣ, ರೈಲ್ವೆ ನಿಲ್ದಾಣ, ಸ್ಮಶಾನಗಳು ಅಭಿವೃದ್ಧಿಯಾಗಬೇಕು ಅನ್ನುವುದು ನನ್ನ ಧ್ಯೇಯ. ಈ ನಿಟ್ಟಿನಲ್ಲಿ ರೈಲ್ವೆ ನಿಲ್ದಾಣ, ಬಸ್ ನಿಲ್ದಾಣಗಳಿಗೆ ಮೂಲ ಸೌಕರ್ಯ ಒದಗಿಸಲು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇನೆ. ನಗರಕ್ಕೆ ಅಗತ್ಯವಾದ ಕುಡಿಯುವ ನೀರು ಯೋಜನೆಗೆ ಗನ್ನಿಗಡದಿಂದ ನೀರು ತರಲಾಗುವುದು ಅಂತ ತಿಳಿಸಿದರು. ರಾತ್ರಿ ಟ್ರೈನಿಂದ ಬರ್ತಕ್ಕಂಥ ಜನರಿಗೆ ಕತ್ತಲಾಗ್ತದೆ, ಕರೆಂಟ್ ಹೋಗ್ಬಿಟ್ರೆ ಆವಾಗ ಹೆಣ್ಮಕ್ಳು ಚೈನ್ ಸ್ನ್ಯಾಚ್ ಮಾಡ್ತಕ್ಕಂಥದ್ದು ಇಂಥದ್ದೆಲ್ಲ ಅಚಾತುರ್ಯಗಳು ನಡೀತಾರೆ. ಅದರಿಂದ ಮತ್ತೆ ಇಲ್ಲಿ 24 ಗಂಟೆ ವಿದ್ಯುತ್ ಶಕ್ತಿ ದೊರಕ್ತಕ್ಕಂಥ ಒಂದು ಸೋಲಾರ್ ವಿದ್ಯುತ್ತಿನ ವ್ಯವಸ್ಥೆ ಮಾಡಿಸ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ. ಸ್ಟೇಷನ್ಗಳಲ್ಲಿ ಸ್ಟೇಷನ್ ಕಟ್ಟಿಸ್ಬೋದು, ಮಾಡ್ಬೋದು, 1,000 ರೂಪಾಯಿ ಹಣ ಕೊಡ್ಬೋದು, ಬಜೆಟ್ನಲ್ಲಿ ನೀಡ್ತಾರೆ. ಆದರೆ ಅದು ಸುಧಾರಣೆ ಮಾಡ್ತಕ್ಕಂಥ ಜವಾಬ್ದಾರಿ ಇಲ್ಲಿ ಕೆಲಸ ಮಾಡ್ತಕ್ಕಂಥವ್ರ ಮೇಲೆ ಸ್ಟೇಷನ್ ಮಾಸ್ಟರ್ಗಳು ಇದನ್ನು ಗಮನಿಸ್ಬೇಕಾಗ್ತದೆ, ಮತ್ತು ಇಂಜಿನಿಯರ್ಗಳು ಗಮನಿಸ್ಬೇಕಾಗ್ತದೆ. ಇಂಥ ಒಂದು ಸೌಕರ್ಯವನ್ನು ಮೂಲಭೂತ ಸೌಕರ್ಯ ಜನರಿಗೆ ಕೊಡಬೇಕಾದ್ರೆ ಇವತ್ತು ಸರ್ಕಾರ ಕೊಡಲೇಬೇಕಾಗ್ತದೆ. ಪ್ರತಿನಿತ್ಯ ಬರ್ತಕ್ಕಂಥ ಜನರಿಗೆ ಮೂಲಭೂತ ಸೌಕರ್ಯ, ಅವ್ರು ಬರ್ತಕ್ಕಂಥದ್ದೇ ಕುಡಿಯ ನೀರಿರ್ಬೋದು, ಮತ್ತು ಕ್ಯಾಂಟೀನ್ಗಳಿರ್ಬೋದು, ಮತ್ತು ಅವರು ವೇಟಿಂಗ್ ರೂಮ್ ಮಾಡಿರ್ಬೋದು, ಅವನ್ನೆಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡ್ಬೋದು. ಮತ್ತು ಇನ್ನೊಂದು, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಮಾಜಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಮಾತನಾಡಿ, ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ದೇಶ ಅಭಿವೃದ್ಧಿಯ ಪಥದಲ್ಲಿ ಸಾಗ್ತದೆ. ರೈಲ್ವೆ ಇಲಾಖೆ ಅಭಿವೃದ್ಧಿಯತ್ತ ನಡೆಯುತ್ತಿದ್ದು ವಿಶ್ವದರ್ಜೆ ಸೌಕರ್ಯಗಳನ್ನು ಕಾಣಬಹುದಾಗಿದೆ ಅಂತ ತಿಳಿಸಿದರು. ಈ ರೈಲ್ಸ್ನ ಪ್ರೈವೇಟ್ ಇರುವುದು ಪ್ರಪಂಚದಲ್ಲೇ ಇಷ್ಟು ದೊಡ್ಡ ರೈಲ್ವೆ ಇರುವಂತಹ ಡಿಪಾರ್ಟ್ಮೆಂಟ್ ಯಾವುದು ಅಲ್ಲ, ಇಲ್ಲ ಅಂತ ರೈಲ್ವೆ ಇನ್ವೆಸ್ಟ್ ಮಾಡಿದ್ವಿ ಸರ್ಕಾರ. ಅದು ಪೂರ್ಣ ಮಟ್ಟಕ್ಕೆ ಉಪಯೋಗ ಆಗಬೇಕು ಅಂದರೆ ಪ್ರೈವೇಟ್ ಸೆಕ್ಟರ್ ಅನ್ನ ರೈಲ್ಸ್ ಓಡಾಡೋದಕ್ಕೆ ಪರ್ಮಿಷನ್ ಕೊಡಬೇಕು ಅಂತ ಅನೇಕ ವರ್ಷಗಳಿಂದ ಡಿಪೆಂಡ್ರು. ಈಗ ಅದು ಪರಿಪೂರ್ಣ ಆಗ್ತಾ ಇದೆ ಪ್ರೈವೇಟ್ ಸೆಕ್ಟರ್ ನೋಡೋದ್ರಿಂದ ಇದರಲ್ಲಿ ಟ್ರೈನ್ ವಸ್ತು ಅದು ಅದಕ್ಕೆ ಕೊಡಬೇಕಾದಂಥ ಬಾವಿಗೆಯನ್ನು ಅವರು ಕೊಡಬೇಕು. ಆ ಥರದ ಇದರ ಜೊತೆಗೆ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಪವನ್ಕುಮಾರ್, ಇಒ ಸುದರ್ಶನ್, ಮೈಸೂರು ರೈಲ್ವೆ ಅಭಿಯಂತರರಾದ ಗೋಯಲ್, ಮಾಜಿ ನಗರಸಭಾ ಅಧ್ಯಕ್ಷ ರಾಮಮೋಹನ್ ಹಾಗೂ ಇತರರು ಉಪಸ್ಥಿತರಿದ್ದರು. ಮಂಜುನಾಥ್ ಹಾಲ್ಕುರಿಕೆ, ಅಮೋಕ್ ಟಿವಿ, ತಿಪಟೂರು. ರಾಮನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಇರುವ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಕಳ್ಳತನ ನಡೆದದ್ದು, ಉಂಡಿ ಹಣ ಕಳವು ಮಾಡಿದ್ದಾರೆ. ಇಲ್ಲಿ ಕಳವಾಗಿರುವುದು ಇದೇ ಮೊದಲಲ್ಲ. 3-4 ಬಾರಿ ದೇವಾಲಯದ ಬೀಗ ಹೊಡೆದು ಹುಂಡಿ ಕಳವು ಮಾಡಲಾಗಿದೆ. ಅಲ್ಲದೆ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆಯೇ ದೇವಾಲಯವಿದ್ದು ದೇವಾಲಯದ ಬೀಗ ಹೊಡೆದಿರುವ ಕಳ್ಳರು ಹುಂಡಿಯಲ್ಲಿದ್ದ ಹಣವನ್ನು ದೋಚಿದ್ದಾರೆ. ನಂತರ ಖಾಲಿ ಹುಂಡಿಯನ್ನು ಪಕ್ಕದ ಮಾವಿನ ತೋಟದಲ್ಲಿ ಎಸೆದು ಪರಾರಿಯಾಗಿದ್ದಾರೆ. ದೇವಾಲಯದ ಕಿಟಕಿ ಗಾಜನ್ನು ಹೊಡೆದು ಹಾಕಲಾಗಿದೆ. ಇಂತಹ ಜಾಗದಲ್ಲಿ ಪದೇ ಪದೇ ಕಳವಾಗಿರುವುದು ಪೊಲೀಸ್ ವ್ಯವಸ್ಥೆಯನ್ನು ಅಣಕಿಸುವಂತಿದೆ. ಇದಕ್ಕೆ ಪೂರಕ ಎಂಬಂತೆ ಈ ಹಿಂದೆ ನಡೆದಿದ್ದ ಕಳವು ಪ್ರಕರಣಗಳಲ್ಲಿ ಕಳ್ಳರನ್ನು ಪತ್ತೆ ಹಚ್ಚಲು ಪೊಲೀಸರು ವಿಫಲಗೊಂಡಿದ್ದರು. ಸದ್ಯ ಈ ದೇವಾಲಯ ಕಳ್ಳರ ನೆಚ್ಚಿನ ತಾಣವಾದಂತಿದೆ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಬಂಡಹಳ್ಳಿ ಗ್ರಾಮಸ್ಥರು ಕ್ರಷರ್ ಧೂಳಿಂದ ಕಂಗಾಲಾಗಿದ್ದು ಚೆನ್ನೈ ಬೆಂಗಳೂರು ಎಕ್ಸ್ಪ್ರೆಸ್ ಕಾರಿಡಾರ್ ರಸ್ತೆ ನಿರ್ಮಾಣಕ್ಕೆಂದು ಗ್ರಾಮದ ಪಕ್ಕದಲ್ಲೇ ಇರುವ ಕ್ರಷರ್ನಿಂದ ಲಾರಿ ವಾಹನಗಳು ಚಲಿಸುತ್ತಿದ್ದು ಗ್ರಾಮಸ್ಥರು ಕಂಗಾಲಾಗಿದ್ದಾರೆ. ಗ್ರಾಮದ ಕೂಗಳತೆ ದೂರದಲ್ಲಿ ಅರ್ಕಾನ್ಸ್ ಇನ್ಫ್ರಾ ಎನ್ನುವ ಕಂಪನಿಗೆ ಗಣಿ ಗುತ್ತಿಗೆ ನೀಡಲಾಗದ್ದು ಕ್ರಷರ್ ನಡೆಸುತ್ತಿರುವ ಕಂಪನಿಯವರು ನಿಯಮಗಳನ್ನು ಗಾಳಿಗೆ ತೂರಿ ಕುಗ್ರಾಮಸ್ಥರ ನಿದ್ದೆಗೆಡಿಸಿದ್ದಾರೆ. ಕ್ರಷರ್ ಕಾರ್ಯನಿರ್ವಹಣೆ ವೇಳೆ ವಾಟರ್ ಸ್ಟ್ರಿಂಕರ್ಗಳನ್ನು ಬಳಸದ ಹಿನ್ನೆಲೆ ಕ್ರಷರ್ನಿಂದ ಉಂಟಾಗುವ ಧೂಳಿಂದ ಅಕ್ಕಪಕ್ಕದ ಬೆಳೆಗಳೆಲ್ಲ ಧೂಳುಮಯವಾಗಿದೆ. ರೈತ ಸಂಪತ್ ಕುಮಾರ್ ಎನ್ನುವರು 2 ಎಕರೆ ಜಾಗದಲ್ಲಿ 7 ಲಕ್ಷ ಬಂಡವಾಳ ಹಾಕಿ ಕ್ಯಾಪ್ಸಿಕಂ ಬೆಳೆದದ್ದು. ಕ್ಯಾಪ್ಸಿಕಂ ತೋಟ ಸಂಪೂರ್ಣ ಧೂಳುಮಯವಾಗಿತ್ತು. ತೋಟಕ್ಕೆ ತೋಟವೇ ಧೂಳಿಂದ ರೋಗಕ್ಕೀಡಾಗಿ ಬೆಳೆ ನಾಶವಾಗಿದೆ. ಧೂಳಿಂದ ಕಾಪಾಡಲು ಹೊದಿಕೆ ಹಾಕಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಇನ್ನು ಗ್ರಾಮದಲ್ಲಿ ಮಾವು, ಟೊಮ್ಯಾಟೊ, ಕೋಸು ಬೆಳೆಗಳು ಧೂಳಿಂದ ನಾಶವಾಗಿದ್ದು ಇತ್ತ ಗ್ರಾಮದ ಸುತ್ತಲೂ ಧೂಳು ಆವರಿಸಿರುವುದರಿಂದ ಜಾನುವಾರುಗಳನ್ನು ಮೇಯಿಸಲಾಗದೆ ರೈತರು ಪರದಾಡ್ತದ್ದು ಪರಿಹಾರಕ್ಕಾಗಿ ಒತ್ತಾಯಿಸಿದ್ದಾರೆ. ಕ್ಯಾಪ್ಸಿಕಮ್ ತೋಟ ಹಾಕಿದ್ವಿ, ಈಗ ಗಣಿಗ ಪಕ್ಕದಲ್ಲಿ ಗಣಿಗಾರಿಕೆ ಮಾಡೋದ್ರಿಂದ ನಮ್ಮ ತೋಟದಲ್ಲಿ ಧೂಳು ಬಿದ್ದು
2 ಎಕರೆ ಬೈಲಲ್ಲಿ ಕ್ಯಾಪ್ಸಿಕಮ್ ಬೆಳೆ ಬೆಳೆದಿದ್ದು. ಆ ಬೆಳೆಯಲ್ಲಿ ಆ ಧೂಳಿನಿಂದ ಏನೂ ಬೆಳೆ ಫಸಲೆಲ್ಲ ನಷ್ಟ ಆಗಿದೆ. 7-8 ಲಕ್ಷ ರೂಪಾಯಿ ಅಷ್ಟು ಬಂಡವಾಳ ಹಾಕಿ ನಮ್ಮ ಕೈಗೆ ಏನು ಸಿಗ್ದಿರಾ. ಮಾರ್ಕೆಟ್ ಬೆಲೆ ಇವತ್ತು ಬಂದು 35-45 ರೂಪಾಯಿವರೆಗೂ 50 ರೂಪಾಯಿವರೆಗೂ ಮಾರ್ತಾ ಇದೆ. ನಮ್ಮ ತೋಟದ ಕಾಯನ್ನು ಯಾರೂ ಕೇಳ್ತಾ ಇಲ್ಲ. ಅನ್ಯಾಯ, ತೋಟದ ಧೂಳು ಬಿದ್ದಿರೋದ್ರಿಂದ ಅನ್ಯಾಯ ಜಾಸ್ತಿ ಅನ್ಯಾಯ ಆಗೋಗಿದೆ. ಬೆಳೆ ಪೂರ್ತಿನೂ ನಷ್ಟ ಆಗೋಗಿದೆ ನಮಗೆ. ಆದಷ್ಟು ಅದ್ರ ಖರ್ಚು ಕಾಸು ಕಾಸಲ್ಲ, ಏನೂ ಬಂದಿಲ್ಲ. ಇದರಿಂದ ಕಿತ್ತಾಕಬೇಕು, ಕಿತ್ತಾಕುವಂಥ ಪರಿಸ್ಥಿತಿ ನಮಗೆ ಬಂದಿದೆ ಸರ್. ಧೂಳು ಸುತ್ತಲೂ ಬೀಳ್ತಾ ಇದೆ. ಮತ್ತು ಜಾನುವಾರುಗಳು ಮೇಯೋದಕ್ಕೆ ಮೇವು ಒಂದು ಹತ್ರನೂ ಪಾಪ ಮೇಯೋದಕ್ಕೆ ಮೇವೇ ಇಲ್ಲ. ನೀವೇ ನೋಡಿದ್ದೀರಲ್ಲ, ಪೂರ್ತಿ ಪ್ರತಿಯೊಂದು ಕಡೆಯೂ ಎಂಥ ಗಿಡದ ಮೇಲೂ ಧೂಳು ಕುಳಿತುಕೊಂಡಿದೆ. ಅದನ್ನು ಮೇಯೋದಕ್ಕೂ ಇಲ್ಲ ಪಾಪ. ಅವು ಸುತ್ತಲೂ ಹೋಗ್ತಾ ಇದೆ, ನೀರು ಕೂಡ ಪೂರ್ತಿ ನಶಿಸಿ ಹೋಗಿದೆ. ಮೈನಿಂಗ್ ಮಾಡೋವ್ರಿಗೂ ಕೇಳಿದ್ದೀವಿ, ಅವ್ರು ಯಾರೋ ತಲೆಗೆ ಹಚ್ಕೊಳ್ಳೋದಿಲ್ಲ ಸರ್. ದೊಡ್ಡ ದೊಡ್ಡವ್ರು ಇವರು ಅಧಿಕಾರಿಗಳದ್ದು ಅಷ್ಟೇ ದೊಡ್ಡ ದೊಡ್ಡ ಅವರು ಕೈವಾಡ ಇರ್ತಾವೋ. ನಮ್ಮನ್ನು ಇಲ್ಲಿ ಯಾರನ್ನು ನಾವು ಯಾರನ್ನು ಕೇಳ್ಕೊಳ್ಳೋಕ್ಕೂ ಇಲ್ಲ, ಇದು ಮಾಡೋದಕ್ಕೂ ಇಲ್ಲ. ನಾವು ಒಂದು ಪರಿಸ್ಥಿತಿ ಏನಾದರೂ ಮಾತಾಡಿದ್ವಿ ಅನ್ಕೋ, ಏನಾದರೂ ಅವ್ರ ಮೇಲೆವರೆಗೂ ಕಳಿಸ್ತಾರೋ, ಇಲ್ಲ ಕಂಪ್ಲೇಂಟ್ ಇದು ಮಾಡ್ತಾರೋ, FIR ಮಾಡ್ತಾರೋ, ಬುಕ್ ಮಾಡ್ತಾರೋ, ಇಲ್ಲ ಜೈಲ್ಗೆ ಹಾಕ್ತಾರೋ, ಇಂಥ ಕೆಲಸಗಳೆಲ್ಲ ಮಾಡಿಸ್ಬಿಟ್ರು. ನಾವು ಎಲ್ಲಿವರೆಗೂ ನಾವು ಯಾರನ್ನು ನಮ್ಗೆ ಸಹಾಯಕ್ಕೆ ಯಾರೋ ಬಂದು ನಿಂತ್ಕೊಳ್ಳಿಲ್ಲ. ಈ ರೀತಿ ನಡೀತಾ ಇದೆ ಸರ್. ನಮ್ಮೂರಲ್ಲಿ ದುಮ್ಮು ಜಾಸ್ತಿ ಬರ್ತದೆ, ಮನೆಯಲ್ಲಿ ಊಟ ಮಾಡೋಕ್ಕಾಗಲ್ಲ, ನೀರುಗಳೆಲ್ಲ ಕುಡಿಯೋಕ್ಕಾಗಲ್ಲ. ವಿಪರೀತ ದುಮ್ಮು ಕಾಯಿಲೆಗಳು ಜಾಸ್ತಿ ಆಗಿದೆ. ಚಿಕ್ಕ ಮಕ್ಕಳಿಗೆಲ್ಲ ದಿವಸ ಬಿಟ್ಟು ದಿವಸ ಜ್ವರನೇ ಅವ್ರಕ್ಕ. ದಿವಸ ನಾವು ಹೋಗ್ಬೇಕು ಹಾಸ್ಪಿಟ್ಲಕ್ಕ, ಮನೆಗಳೆಲ್ಲ ಕ್ರ್ಯಾಕ್ ಬಿಟ್ಟೈತೆ. ನಮ್ಗೆ ತೊಂದರೆ ಜಾಸ್ತಿ ಆಗೈತೆ ಸರ್. ಕಚೇರಿಯಿಂದ ಜಿಲ್ಲಾ ಕಚೇರಿಯಿಂದ ಏಟುಗಳಿತ್ತರ ಎಲ್ಲ ಕ್ರ್ಯಾಕ್ ಬಿಟ್ಟೈತೆ ಸರ್. 2 ವರ್ಷ ಆಗಿದೆ ಸರ್ ನಾವು ಮನೆ ಕಟ್ಟೆ, ಪಿಲ್ಲರ್ಗಳೆಲ್ಲ ಕ್ರ್ಯಾಕ್ ಬಿಟ್ಟೈತೆ ಇವಾಗ. ನೀವೇ ಇಲ್ಲಿ ಬಂದು ನೋಡಿ ಸರ್ ಹೋಗ್ಲಿ. ಇನ್ನು ಬಂಡೆ ಸ್ಫೋಟಿಸುವ ರಭಸಕ್ಕೆ ಮನೆಗಳು ಬಿರುಕು ಬಿಟ್ಟು ಮೇಲ್ಛಾವಣಿ ಕುಸಿಯುತ್ತಿದ್ದವು, ಗೋಡೆಗಳು ಬಿರುಕು ಬಿಟ್ಟಿವೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಮನೆಗಳೆಲ್ಲ ಸಂಪೂರ್ಣ ಧೂಳುಮಯವಾಗಿತ್ತು, ಪಾತ್ರೆ ಬಟ್ಟೆ ಹಾಗೂ ಗೃಹ ಬಳಕೆಯ ವಸ್ತುಗಳೆಲ್ಲ ಧೂಳುಮಯವಾಗಿದೆ ಅಂತ ಮಹಿಳೆಯರು ಅಳಲನ್ನ ತೋಡಿಕೊಂಡದ್ದು. ಧೂಳಿಂದ ಮುಕ್ತಿ ಕಲ್ಪಿಸಿಕೊಡಿ ಅಂತ ಮಹಿಳೆಯರು ಹಾಗೂ ರೈತರು ಮನವಿ ಮಾಡಿದ್ದಾರೆ. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ನೋಡಿ ಸರ್, ನೋಡಿ ಸರ್, ಇದೆಲ್ಲ ಮುದ್ದೆ ಸರ್, ಇದೆಲ್ಲ ಇಲ್ಲಿ ನೋಡಿ ಸರ್, ನೋಡಿದೆ ಸರ್, ನೋಡಿ ಸರ್, ನೋಡಿ. ಮನೆಯಲ್ಲಿ ಮತ್ತೆ ಮತ್ತೆ ಪಟ್ಟಿ ಎಲ್ಲ ಮಾಡಿಬಿಟ್ಟು ಕ್ರ್ಯಾಕ್ ಬಿಟ್ಟಿರೋದ್ರನ್ನೆಲ್ಲ ಸರ್. ನೋಡಿ ಸರ್, ಇದೆಲ್ಲ ಬ್ಲಾಸ್ಟ್ ಮಾಡಿದಾಗ ಎಲ್ಲ ಬಿದ್ದಿರೋದೆ ಮಣ್ಣು ನೋಡಿ ಸರ್, ಇದೆಲ್ಲ ನೋಡಿ ಸರ್ ಹೆಂಗ್ ಸರ್ ಇದ್ರನ್ನೆಲ್ಲ ತಿನ್ನೋದು ಮತ್ತೆ ಹಂಗೆ ಅಲ್ಲ ಸರ್. ಎಷ್ಟು ಜನ ಕೇಳಿದ್ರು ಕೂಡ ಕ್ಯೂ ಮಾಗ್ ತಕೊಳಲ್ಲ, ನಮ್ ಕಷ್ಟ ಹಿಂಗೈತೆ ಜೀವನ ಮಾಡೋದ್ರು ಕೂಡ ನಮ್ಮ ಧೂಳು ಬಂದ ನೋಡಿ ಸರ್ ಬಿಂದಿಗೆ ಎಲ್ಲ ನೋಡಿ ಸರ್ ಹೆಂಗೈತೆ ಸರ್ ಇದೆಲ್ಲ ನೋಡಿ ನೋಡಲ್ಲ. ಕೋಲಾರದಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಮಾಧ್ಯಮಗೋಷ್ಠಿ ನಡೆಸಿದ್ದು ಮಂಡ್ಯದಲ್ಲಿ ನಿಖಿಲ್ ಸ್ಪರ್ಧೆ ವಿಚಾರ ಹಾಗೂ ಹಲವು ರಾಜಕೀಯ ಪ್ರಶ್ನೆಗಳಿಗೆ ಸ್ಪಷ್ಟನೆ ನೀಡಿದ್ದಾರೆ. ಮಂಡ್ಯದಲ್ಲಿ ನಿಖಿಲ್ ಸ್ಪರ್ಧೆ ಮಾಡುವುದಿಲ್ಲ, ಅವರೇ ಖುದ್ದಾಗಿ ಸ್ಪಷ್ಟನೆ ನೀಡಿದ್ದಾರೆ. ಇನ್ನು ಸುಮಲತಾ ಮಂಡ್ಯದಲ್ಲಿ ಸ್ಪರ್ಧೆ ಮಾಡುವುದು ಅವರಿಗೆ ಬಿಟ್ಟ ವಿಚಾರ, ಅವರು ದೊಡ್ಡವರು, ಅವರ ಬಗ್ಗೆ ಯಾಕೆ ಮಾತನಾಡಲಿ, ನಮ್ಮದು ಸಣ್ಣ ಪಕ್ಷ, ನಾವು ಏನು ಮಾಡಬೇಕೋ ಮಾಡ್ತೀವಿ. ಇನ್ನು ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ಕಡೆ ನಾನು ಸ್ಪರ್ಧೆ ಮಾಡಲು ಸಾಧ್ಯ, ಆದರೆ ಕಾರ್ಯಕರ್ತರು ಸ್ಪರ್ಧೆ ಮಾಡುವಂತೆ ಒತ್ತಡ ಹಾಕ್ತಿದ್ದಾರೆ, ಚುನಾವಣೆ ಸಮಯದಲ್ಲಿ ನನ್ನ ಸ್ಪರ್ಧೆ ಬಗ್ಗೆ ನೋಡೋಣ. ಈ ಬಾರಿ ಕೋಲಾರದಲ್ಲಿ ಮೈತ್ರಿ ಅಭ್ಯರ್ಥಿ ಗೆಲ್ಲಲಿದ್ದಾರೆ, ಸೀಟ್ ಹಂಚಿಕೆ ಬಗ್ಗೆ ಅಧಿಕೃತವಾಗಿ ಘೋಷಣೆ ಆಗಬೇಕು. ಸಂಸದ ಮುನಿಸ್ವಾಮಿ ಸಹ ನಿರೀಕ್ಷೆ ಇಟ್ಟಿದ್ದಾರೆ, ಅಂತಿಮವಾಗಿ ಪಟ್ಟಿ ಬರಲಿದೆ. ಮುನಿಸ್ವಾಮಿ ಸಹ ಸ್ಪರ್ಧೆಗೆ ಸಮರ್ಥರು ಇದ್ದಾರೆ. ರಾಜ್ಯ ಕಾಂಗ್ರೆಸ್ನ ಕೆಟ್ಟ ಸರ್ಕಾರವನ್ನು ತೆಗೆಯಬೇಕಾಗಿದೆ, ಹೀಗಂತ ರಾಜ್ಯ ಸರ್ಕಾರದ ಯೋಜನೆ ಹಾಗೂ ನಡವಳಿಕೆ ಬಗ್ಗೆ ಕಿಡಿಕಾರಿದ್ರು. ಆದ್ಮೇಲೆ ಸ್ನೇಹಿತರು ಮುನಿಸ್ವಾಮಿ ಅವರು ಅಭ್ಯರ್ಥಿ ಇರ್ತಕ್ಕಂಥದ್ದನ್ನ ಅವ್ರು ಹೇಳಿದ್ದಾರೆ ಅಂತಕ್ಕಂಥದ್ದಕ್ಕೆ ತಾವೇನು ಪ್ರಶ್ನೆ ಮಾಡ್ತೀರಿ? ಅವರು ಸಮರ್ಥರಿದ್ದಾರೆ, ಅಂತಿಮಕ್ಕೆ ತೀರ್ಮಾನ ಮಾಡ್ತಾರೆ. ಎಷ್ಟು ಕ್ಷೇತ್ರ ಇದು ಮಾಡಿದ್ರಿ ಸರ್ ನೀವು? ನನಗೆ ಕ್ಷೇತ್ರಗಳಿಗಿಂತ ಹೆಚ್ಚಾಗಿ ಪ್ರಾರಂಭಿಕ ಅಂತಂದು ಹೇಳಿದ್ದೇನೆ. ಇವತ್ತು ಈ ರಾಜ್ಯದಲ್ಲಿ ಇರ್ತಕ್ಕಂಥ ಒಂದು ಕೆಟ್ಟ ಸರ್ಕಾರ, ಭ್ರಷ್ಟ ಸರ್ಕಾರ ಇದು. ಈ ಸರ್ಕಾರ ತೆಗಿಬೇಕು ಅಂತಕ್ಕಂಥದ್ದೇ ನಮ್ಮೆಲ್ಲರ ನಿಲುವು. ರೈತರಿಗಿರೋದು ಸರ್ಕಾರ ಇದು.
ಇವತ್ತು ಮೊನ್ನೆ ದಿನ ಸಪ್ಲಿಮೆಂಟರಿ ಬಜೆಟ್ನಲ್ಲಿ ನಾನೊಂದು ಗಮನಿಸಿದೆ, ಈ ಸರ್ಕಾರ ಜಾಹೀರಾತುಗಳನ್ನು ಕೊಡಲಿಕ್ಕೆ 200 ಕೋಟಿ ಇವತ್ತು ಸಪ್ಲಿಮೆಂಟರಿ ಬಜೆಟ್ನಲ್ಲಿ ಅನುದಾನ ಪಡೆಯತಕ್ಕಂಥ ಲೇಖಾನುದಾನ ಪಡೀತಾರೆ 200 ಕೋಟಿ ರೂಪಾಯಿಗಳನ್ನು. ನಮ್ಮ ರೈತರು ಇವತ್ತು ರಾಜ್ಯದಾದ್ಯಂತ ಬೆಳೆಯ ನಷ್ಟದಲ್ಲಿ ರಾಜ್ಯದಲ್ಲಿ ಸಂಕಷ್ಟದಲ್ಲಿದ್ದಾರೆ. ರೈತರಿಗೆ ಬೆಳೆ ಪರಿಹಾರ ಅಂತೇಳಿ 2000 ರೂಪಾಯಿ ಘೋಷಣೆ ಮಾಡ್ತಾರೆ, 620 ಕೋಟಿ ಇಡ್ತಾರೆ. ಆ 620 ಕೋಟಿನಲ್ಲಿ 75% ಕೇಂದ್ರ ಸರ್ಕಾರದ ದುಡ್ಡು, 25% ರಾಜ್ಯ ಸರ್ಕಾರದ ದುಡ್ಡು. ಇಲ್ಲಿ ಜಾಹೀರಾತುಗಳಿಗೆ ಪ್ರತಿನಿತ್ಯ ಇವತ್ತು ನೋಡಿ ತೆಗೆದ್ರೆ ಅದಕ್ಕೇನೋ ಒಂದೊಂದು ಹೇಸಿಗೆ ಆಗ್ತದೆ. ಆ ಚಿತ್ರಗಳನ್ನ ಹಾಕೊಂಡು ಕಾಲಕ್ಕೆ ಬಣ್ಣ ಬಣ್ಣದ ಚಿತ್ರನ ಹಾಕೊಂಡು ಜನ ನೀರಿಗೆ ಹಾಹಾಕಾರ. ಇವತ್ತು ಕುಡಿಯೋ ನೀರಿಗೆ ಹಾಹಾಕಾರ ಇದೆ, ದನಗಳಿಗೆ ಮೇವಿಲ್ಲ. ಇವತ್ತು ಜಾಹೀರಾತುಗಳಿಗೆ 200 ಕೋಟಿ ಹೆಚ್ಚುವರಿಯಾಗಿ ಇವಾಗ ಸಪ್ಲಿಮೆಂಟರಿ ಬಜೆಟ್ನಲ್ಲಿ ಮೊನ್ನೆ ಪಾಸ್ ಮಾಡ್ಕೋತಾರೆ. ಯಾರು ದುಡ್ಡು ಇದು, ಯಾರಪ್ಪನ ಮನೆ ದುಡ್ಡು ಇದು? ಅವ್ರು ನಾನು ಕೇಳ್ತೀನಿ, ಅವ್ರೇನು ಹೇಳ್ತಾರಲ್ಲ ಯಾರಪ್ಪನ ಮನೆ ದುಡ್ಡು ಅಂತೇಳಿ ಕಾಂಗ್ರೆಸ್ನವ್ರು ಹೇಳ್ತಾರಲ್ಲ. ನೀವು ಮಾಡ್ತಿರೋದು ಯಾರಪ್ಪನ ಮನೆ ದುಡ್ಡಲ್ಲಿ ಜಾಹೀರಾತು ಬಣ್ಣ ಬಣ್ಣದ ಫೋಟೋ ಹಾಕೊಂಡು ಜಾಹೀರಾತು ಹಾಕೊಂಡು ಕೂತಿಲ್ಲ ಯಾರಪ್ಪನ ಮನೆ ದುಡ್ಡಲ್ಲಿ? ನಿಮ್ಮ ದುಡ್ಡು ಅದು, ರಾಜ್ಯದ ಜನತೆಯ ತೆರಿಗೆ ಹಣ. ನಾನು 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದೆ, ನಾನು ದಿನಾ ಪತ್ರಿಕೆಯಲ್ಲಿ ಸಾಲ ಮನ್ನಾ ಮಾಡಿದ್ದೀನಿ ಅಂತ ಸರ್ಕಾರ ದುಡ್ಡಲ್ಲಿ ಜಾಹೀರಾತು ಹಾಕೊಳ್ಳಿಲ್ಲ, ಜನಗಳ ಸೇವೆ ಈ ಥರ ಮಾಡಿದ್ವಿ. ಅದರಿಂದ ಇವತ್ತು ಈ ಸರ್ಕಾರದ ನಡವಳಿಕೆ ಏನಿದೆ, ಇವತ್ತು ಜನವಿರೋಧಿ ನೀತಿಗಳೇನಿದೆ, ಗ್ಯಾರಂಟಿ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ಗ್ಯಾರಂಟಿ ಬಗ್ಗೆ ಗೃಹಲಕ್ಷ್ಮಿ ಯೋಜನೆ ಮಹಿಳೆಗೆ 2,000 ಹೆಚ್ಚಿಗೆ ಕೊಡಿ, ನನಗೆ ನಿಮ್ಮ ಬೆಂಬಲ ಇದೆ, ನನಗೆ ನನ್ನದು 2,000 ಹೆಚ್ಚಿಗೆ ಕೊಡಿ. ಅದು ನಾನು ತಪ್ಪು ಅಂತ ಹೇಳೋದಿಲ್ಲ, ಆದರೆ ಇವತ್ತು ಬರೀ ಗ್ಯಾರಂಟಿ ಕಾರ್ಯಕ್ರಮಗಳ ಕನವರಿಕೆ ಮಾಡಿಕೊಂಡು ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗಿರ್ತಕ್ಕಂಥದ್ದು, ಖಜಾನೆ ಖಾಲಿ ಮಾಡ್ತಾ ಇರ್ತಕ್ಕಂಥದ್ದು, ಜಗೇ ಜನತೆಯ ಮೇಲೆ ತೆರಿಗೆ ವಿಧಿಸಿರ್ತಕ್ಕಂಥದ್ದು 5 ಪಟ್ಟು. ಇವತ್ತು ಸ್ಟ್ಯಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್ ಇಲ್ಲಿ ಏರಿಕೆ ಮಾಡಿದ್ದಾರೆ. ಮದ್ಯದ ಎಲ್ಲ ಒಂದು ವಸ್ತುಗಳ ಮೇಲೆ 28-30-40% ಏರಿಕೆ ಮಾಡಿದ್ದೀರಿ. ಮತ್ತು ಯಾವ ಒಂದು ಗ್ಯಾರಂಟಿ ಮುಖಾಂತರ ಜನಗಳ ಬದುಕನ್ನು ಸರಿಪಡಿಸ್ತೀರಿ? ಮತ್ತು ಅವ್ರ ಜೋಬಿಂದಲೇ ವಸೂಲಿ ಮಾಡ್ಕೊಂಡು ಕೂತೀರಿ ತೆರಿಗೆ ಇವತ್ತು ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಹಾಕೋಣ. ಇದು ನಿಮ್ಮ ನಡವಳಿಕೆ, ಇದರ ವಿರುದ್ಧವೇ ನಾವು ಹೋರಾಟ ಮಾಡ್ತೇವೆ. ಕಾಯಕವೇ ಕೈಲಾಸವೆಂದು ಕೆಲಸ ಮಾಡುವ ಮೂಲಕ ಸಮಾಜಕ್ಕೆ ಮಾರ್ಗದರ್ಶಕರಾಗಿ ಸ್ವಾಮೀಜಿಗಳು ಇದ್ದಾಗ ಖಂಡಿತವಾಗಿ ಸಮಾಜದಲ್ಲಿ ದೊಡ್ಡ ಬದಲಾವಣೆಯನ್ನ ಕಾಣಬಹುದು ಅಂತ ಮಾಜಿ ಸಚಿವ ಜೆಸಿ ಮಾಧುಸ್ವಾಮಿ ಗುಬ್ಬಿಯಲ್ಲಿ ತಿಳಿಸಿದ್ದಾರೆ. ದೊಡ್ಡಗುಣಿ ಗ್ರಾಮದ ರೇವಣ ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ಗುರುವಂದನಾ ಕಾರ್ಯಕ್ರಮ ಮತ್ತು ಜನ್ಮ ವರ್ಧಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಸಚಿವ ಜೆಸಿ ಮಾಧುಸ್ವಾಮಿ, ತಿಳುವಳಿಕೆಯಿಂದ ಹೇಳಿದ ಮಾತು ಬೇಕಾದರೆ ಮರೆಯಬಹುದು, ಆದರೆ ಅನುಭವದಿಂದ ಕೇಳಿದಂತಹ ಮಾತುಗಳನ್ನು ಯಾರೂ ಕೂಡ ಮರೆಯಬಾರದು. ದೊಡ್ಡಗುಣಿಯ ಶ್ರೀಗಳು ತಮ್ಮ ಅನುಭವದ ಮಾತುಗಳನ್ನು ತಮ್ಮ ಭಕ್ತರಿಗೆ ಪ್ರೀತಿಯಿಂದ ವಿಶ್ವಾಸದಿಂದ ತಿಳಿಸುತ್ತಾರೆ, ಹಾಗಾಗಿ ಅವುಗಳನ್ನು ಹೆಚ್ಚು ಗೌರವಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ತಿಳಿಸಿದರು. ನಮಗೆಲ್ಲ ಗೊತ್ತು, ನಾವೆಲ್ಲಾದರೂ ಬಹಳ ದಿವಸ ಯಾತ್ರೆ ತೀರ್ಥಯಾತ್ರೆ ಅದು ಇದು ಹೊರಟ್ರೆ ಹೋಗ್ಬೇಕಾದ್ರೆ ಹೋಗೋರು ಒಂದು ಮಾತು ಮನೇಲಿ ಕೇಳೋರು, ಮನೆ ಮಠ ಜೋಪಾನ ಅಂತ. ಬರೀ ಮನೆ ಜೋಪಾನ ಅಂತ ಯಾರು ಹೇಳೋಗಲ್ಲ, ಮನೆ ಮಠ ಜೋಪಾನ ನೋಡ್ಕೊಳ್ಳಿ ಅಂತ ಹೇಳೋಗ್ತಾರೆ. ಹಾಗಾಗಿ ನಮ್ಮ ಜವಾಬ್ದಾರಿ ನಮ್ಮ ಮನೇನೂ ಜೋಪಾನವಾಗಿ ನೋಡ್ಕೋಬೇಕು, ನಮ್ಮ ಮಠಗಳನ್ನೂ ಜೋಪಾನವಾಗಿ ನೋಡ್ಕೋಬೇಕು. ಯಾಕೆಂದರೆ ಭಗವಾನ್ ಬುದ್ಧ ಹೇಳ್ತಾನೆ, ನಾವೇನೇನನ್ನು ಸೃಷ್ಟಿ ಮಾಡಿಕೊಂಡು ಸುಖವಾಗಿರ್ಬೇಕಂತ ನಾವೇ ಕ್ರಿಯೇಟ್ ಮಾಡ್ಕೊಂಡು ಹೋಗ್ತೀವಿ, ಅದೆಲ್ಲ ಒಂದು ದಿವಸ ನಮಗೆ ತಿರುಗಿ ಬಾಣ ಆಗಿಬಿಡುತ್ತೆ. ಮನುಷ್ಯ ಮನೆ ಕಟ್ತಾನೆ, ಸುಖಾಸನಗಳನ್ನ ಹಾಕ್ತಾನೆ, ಅವನಿಯಂತ್ರಣ ಹಾಕ್ತಾನೆ, ಏನೇನು ವೈಭೋಗಿಬಿಡ್ಬೇಕು ಎಲ್ಲ ಮಾಡಿಕೊಂಡು ತಾನು ಮಾಡಿಕೊಂಡದ್ದೇ ಬೇಜಾರಾಗಿ ಮತ್ತೆ ಹೋಗ್ಬಿಟ್ಟು ಮರದ ಕೆಳಗೆ ಕೂತ್ಕೋಬೇಕಲ್ಲಪ್ಪ ದೇವರು ಅಂತ ಅಪೇಕ್ಷೆ ಕೊಟ್ಟು ಮರದ ಕೆಳಗೆ ಕೂತ್ಕೋತಾನೆ ಶಾಂತಿಗೋಸ್ಕರ. ಹಾಗೆ ನಮ್ಮದು ಅಷ್ಟೇ, ಅವತ್ತೋ ಒಂದು ಕಾಲಕ್ಕೆ ನಾವು ಮಾಡ್ಕೊಂಡಿದ್ದು ನಮಗೆ ತಿರ್ಕೊಂಡು ಬೀಳ್ಬೋದು, ನಮಗೆ ಅದು ವಿರುದ್ಧನೂ ಆಗ್ಬೋದು. ಆಗ ಕನಿಷ್ಠ ಮಠಗಳಾರ ಇದ್ರೆ ಬಂದು ನಮ್ಮ ಸಹಿತ ಹೇಳ್ಕೋಬೋದು, ನಾವು ಕೂತ್ಕೊಂಡು ಒಂದು ಗಂಟೆ 2 ಗಂಟೆ ನೆಮ್ಮದಿಯಾಗಿ ಸನ್ನಿಧಿ ನನ್ನ ಕಾಲ ಕಳೆದ್ರೆ ಒಂದು 1 ತಿಂಗಳದೋ 2 ತಿಂಗಳದೋ ದುಗುಡ ದುಮ್ಮಾನ ಎಲ್ಲ ಸ್ವಲ್ಪ ಹೊತ್ತು ನಮಗೆ ಮರೆತ್ಕೋಬೋದು. ಮರವು ನಮಗೊಂದು ವರ, ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಮರವು ನಮಗೆ ಶಿಕ್ಷೆ ಅಲ್ಲ, ಮನುಷ್ಯರಿಗೆ ಮರವೇ ವರ. ಯಾರಾದರೂ ಸತ್ತೋಗಿದ್ರೆ ನಾವು ಹೇಳ್ತಿರ್ತೀವಿ. ದೊಡ್ಡಗುಣಿ ಮಠದ ರೇವಣ ಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ಹನಿ ಹನಿ ಸೇರಿದ್ರೆ ಹಳ್ಳವಾಗುತ್ತೆ, ಹಾಗೆ ಭಕ್ತರು ಅತ್ಯಧಿಕವಾಗಿ ಮಠಗಳತ್ತ ಧಾವಿಸಿದಾಗ ಖಂಡಿತವಾಗಿ ದೊಡ್ಡ ಸಮೂಹವಾಗಿ ನಿರ್ಮಾಣವಾಗುತ್ತೆ, ಹಾಗಾಗಿ ನಮ್ಮ ಶ್ರೀಮಠವು ಚಿಕ್ಕದಾಗಿದ್ದರೂ ಭಕ್ತ ಸಮೂಹ ಬಹಳ ದೊಡ್ಡದಿದೆ ಅಂತ ಭಾವಿಸಿದ್ದೇನೆ.
ನಾವು ಯಾವತ್ತಿಗೂ ದೊಡ್ಡದಾಗಿ ಬಳಸಬೇಕು. ಆರ್ಥಿಕವಾಗಿ ಅಭಿವೃದ್ಧಿ ಆಗಬೇಕು ಅಂತ ಬಯಸಿದವರೆಲ್ಲ ಮಠಗಳು ಮಾರ್ಗದರ್ಶನವನ್ನ ನೆಮ್ಮದಿಯನ್ನ ಧಾರ್ಮಿಕತೆಯನ್ನ ಸೃಷ್ಟಿಸಿದ್ರೆ ಸಾಕು ಅಂತ ಭಾವಿಸುತ್ತೇನೆ ಅಂತ ತಿಳಿಸಿದ್ರು. ಹೋಗಿ ವ್ಯರ್ಥ ಆಗೋಗ್ತಾ ಇರ್ತದೆ, ಅದಕ್ಕೆ ಒಂದು ರಾತ್ರಿ ಒಂದು ಖಾಲಿ ಕೊಡವನ್ನ ಅದರೊಳಗೆ ಇಟ್ಬಿಟ್ರೆ ಬೆಳಕಷ್ಟೊತ್ತಿಗೆ ಅದು ಭರ್ತಿಯಾಗಿ ಒಂದು ಕೊಡ ನೀರಾಗಿ, ಇಲ್ಲಾಂದ್ರೆ ಅದು ನಮಗೆ ಕಾಣೋದೇ ಇಲ್ಲ. ಹಾಗೆ ನೀವು ಕೊಟ್ಟಿದಂತ ಸ್ವಲ್ಪ ದಾನ ಕೂಡ ಒಂದು ವಿಶೇಷವಾಗಿ ಮಠ ಮಂದಿರಗಳಿಗೆ ಕೊಟ್ಟಂಥದ್ದು ಸಾರ್ಥಕವಾಗುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಅವರು ನಿಮಗೆ ಈ ಒಂದು ವಿಚಾರವನ್ನು ತಿಳಿಸಿದ್ದಾರೆ. ಯಾವಾದರೂ ಕೂಡ ಹೇಳೋದಿಷ್ಟೇ, ಮನುಷ್ಯ ಬಹಳ ವಿಶೇಷವಾದಂಥ ಗುಣವನ್ನು ಹೊಂದಿರುವಂಥದ್ದು. ಆ ಒಂದು ಗುಣ ಯಾವುದೇ ಒಂದು ಜೀವರಾಶಿಗಳಿಗೆ ಇಲ್ಲ, ಮನುಷ್ಯನಿಗೆ ಮಾತ್ರ ಇರುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಆದ್ದರಿಂದ ನಾವೆಲ್ಲರೂ ಕೂಡ ಅದರತ್ತಿ ಅದನ್ನು ಅರಿತು ಬಾಳುವಂಥದ್ದನ್ನು ನಾವು ಕಲಿಬೇಕಾಗ್ತದೆ. ಅದಕ್ಕೆ ಒಬ್ಬ ಕವಿ ಒಂದು ಮಾತು ಹೇಳಿದ್ದಾನೆ, ಮನುಷ್ಯ ಯಾವ್ಯಾವ ವರ್ಷದಲ್ಲಿ ಯಾವ್ಯಾವ ರೀತಿ ಬಾಳಬೇಕು ಬದುಕಿದ್ದಾನೆ ಅನ್ನೋಂಥದ್ದು ಅದು ನಾವು ನೋಡ್ತಾ ಇದ್ದೀವಿ ಮತ್ತು ಕಾಣ್ತಾ ಇದ್ದೀವಿ. ಒಬ್ಬ ಕವಿ ಒಂದು ಮಾತು ಹೇಳಿದ್ದಾನೆ, ಹತ್ತಕ್ಕೆ ಅಕ್ಕಿ ಅಂತ ಹೇಳಿ. ಮನುಷ್ಯ ಹುಟ್ಟಿದಿಂದ 10 ವರ್ಷದವರೆಗೆ ಅಕ್ಕಿಯಾಗಿ ಹಾರಾಡ್ತಿರ್ತಾನಂತೆ, ಅವನಿಗೆ ಯಾವುದೇ ಕಷ್ಟ ಸುಖ ದುಃಖ ಏನು ಕೂಡ. 10ಕ್ಕೆ ಅಕ್ಕಿ 20ಕ್ಕೆ ನಕ್ಕಿ, 20 ವರ್ಷ ಬಂತು ಅಂದರೆ ಯಾವಾಗಲೂ ನಗ್ತಾ ಇರ್ತಾನೆ ಅವನು. 30ಕ್ಕೆ ಮರುಕ, 40ಕ್ಕೆ ನಾಚಿ, 50ಕ್ಕೆ ಅರಿವು, 60ಕ್ಕೆ ಮರೆವು, 70ಕ್ಕೆ ಕಾಗಿ, 80ಕ್ಕೆ ಬಾಗಿ, 90ಕ್ಕೆ 80ಕ್ಕೆ ಗೂಬಿ, 90ಕ್ಕೆ ಬಾಗಿ, 100ಕ್ಕೆ ಒತ್ಕೊಂಡು ಹೋಗಿ ಅಂತ ಹೇಳಿ. ಆ 100 ವರ್ಷ ಆಗ್ತಿದ್ದಂದ್ರೆ ಮನುಷ್ಯ ಸತ್ತೋಗ್ಬಿಡ್ತಾನೆ. ಮನುಷ್ಯ ಈಗ 100 ವರ್ಷ ಭಾಳ ಬದುಕುವಂಥದ್ದು ಭಾಳ ಕಷ್ಟ ಆಗ್ತದೆ ನೋಡಿ. ಇವ್ರು ನೋಡಿ, ನೀವು ಕೈ ತುಂಬಬೇಕು. ಇಲ್ಲಿ ಆದರ್ಶ ದಂಪತಿಗಳಿದ್ದಾರೆ, ಇವರಿಗೆ 101 ವರ್ಷಕ್ಕೆ ಕಾಲಿಟ್ಟಿದ್ದಾರೆ ಇವರು. ಅಷ್ಟು ವರ್ಷ ಇವತ್ತವರೆಗೂ ಕೂಡ ಅವರ ಸ್ವಂತ ಕೆಲಸವನ್ನ ಅವರ. ಇದೇ ಸಂದರ್ಭದಲ್ಲಿ ಮುಖಂಡರಾದ ಗುರು ರೇಣುಕಾರಾಧ್ಯ, ಎಸ್ಡಿ ದಿಲೀಪ್ ಕುಮಾರ್, ತೆವಡೆಹಳ್ಳಿ ದಕ್ಷಿಣ ಮೂರ್ತಿ ಸಚ್ಚಿದಾನಂದ ಮೂರ್ತಿ, ಶತಾಯುಷಿಗಳಾದ ವಿಶ್ವೇಶ್ವರಯ್ಯ, ರೇಣುಕಾ ಪ್ರಸಾದ್, ಮಂಜುನಾಥ್, ಸಿದ್ದಲಿಂಗಾರಾಧ್ಯ ಸೇರಿದಂತೆ ಅಪಾರ ಭಕ್ತರಿಂದ ಹಾಜರಿದ್ರು. ಪ್ರಸನ್ನ ದುಡ್ಗುಣಿ, ಅಮೋಕ್ ಟಿವಿ, ಗುಬ್ಬಿ. ಕಾವೇರಿ ನದಿ ನೀರು ಹಂಚಿಕೆ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ಹಾಗೂ ಕಾವೇರಿ ನದಿ ನೀರು ನಿರ್ವಹಣಾ ಸಮಿತಿಯ ಕುತಂತ್ರ ಹಾಗೂ ತಮಿಳುನಾಡು ಸರ್ಕಾರದ ಹಠವಾದಿತನ ಧೋರಣೆಯನ್ನು ಖಂಡಿಸಿ ಚಾಮರಾಜನಗರದಲ್ಲಿ 176ನೇ ದಿನ ಕನ್ನಡ ಚಳುವಳಿಗಾರರು ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ಚಾಮರಾಜನಗರದ ಶ್ರೀ ಭುವನೇಶ್ವರಿ ವೃತ್ತದಲ್ಲಿ ಜಮಾಯಿಸಿದ ಕನ್ನಡ ಚಳುವಳಿಗಾರರು ಕೇಂದ್ರ ಸರ್ಕಾರವು ಕಾವೇರಿ ನದಿ ನೀರು ಹಂಚಿಕೆ ವಿಚಾರದಲ್ಲಿ ಮಧ್ಯಪ್ರವೇಶಿಸದೇ ಇರುವುದನ್ನು ಖಂಡಿಸಿದರು. ಕರ್ನಾಟಕ ರಾಜ್ಯದಲ್ಲಿ ಮಳೆ ಇಲ್ಲದೆ ಕೆರೆಕಟ್ಟೆಗಳು ಬರಿದಾಗಿದ್ದವು, ಜಲಾಶಯಗಳು ಬರಿದಾಗ್ತದೆ, ಇಲ್ಲಿನ ರೈತರು ಕೃಷಿ ಮಾಡಲು ತೊಂದರೆಯಾಗ್ತದೆ. ಪರಿಸ್ಥಿತಿ ಹೀಗಿದ್ದರೂ ತಮಿಳುನಾಡು ರಾಜ್ಯದ ಹಠಮಾರಿತನ ಧೋರಣೆಯಿಂದಾಗಿ ಕಾವೇರಿ ನದಿ ನೀರು ನಿರ್ವಹಣಾ ಸಮಿತಿಯು ಕರ್ನಾಟಕ ರಾಜ್ಯಕ್ಕೆ ಮಾರಕವಾದ ಆದೇಶಗಳನ್ನು ನೀಡುತ್ತಿದೆ ಅಂತ ಆರೋಪಿಸಿದರು. ಶಿವಕುಮಾರ್, ಅಮೋಕ್ ಟಿವಿ, ಗುಂಡ್ಲುಪೇಟೆ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.